ಬೆಂಗಳೂರಿನಲ್ಲಿ ನಡೆದ ಗಲಭೆ, ಮಂಗಳೂರಿನ ಪೊಲೀಸ್ ಸ್ಟೇಷನ್ ಮೇಲೆ ನಡೆದ ದಾಳಿಯ ಮುಂದುವರೆದ ಭಾಗ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಇದು ಮೈಸೂರಿನ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರ ಮೇಲೆ ನಡೆದ ದಾಳಿ ಮತ್ತು ಪಾದರಾಯನಪುರದಲ್ಲಿ ನಡೆದ ಗಲಾಟೆಯ ಮುಂದುವರೆದ ಭಾಗ ಅಂತ ಅವರು ಹೇಳಿದ್ದಾರೆ. ವೋಟ್ ಬ್ಯಾಂಕ್ಗಾಗಿ ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ಸಹಭಾಗಿತ್ವದಲ್ಲಿ ವ್ಯವಸ್ಥಿತವಾಗಿ ಈ ಗಲಭೆಯನ್ನು ನಡೆಸಲಾಗಿದೆ. ಮುಸಲ್ಮಾನ ಜನರು ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಎಸ್ಡಿಪಿಐ ಸಂಘಟನೆ ತನ್ನ ಹಿಡಿತವನ್ನು ಹೇಗೆ ಸಾಧಿಸ್ತಾ ಇದೆ ಎನ್ನುವುದರ ಮುಂದುವರೆದ ಭಾಗ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಮತ್ತು ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಕಿಡಿಗೇಡಿಗಳು ನಾಶ ಮಾಡೋದ್ರಿಂದ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿದಂತೆ ನಾಶ ಮಾಡಿದವರ ಆಸ್ತಿಗಳನ್ನೇ ಮುಟ್ಟುಗೋಲು ಹಾಕಿ ಅವರಿಂದಲೇ ನಷ್ಟ ಭರಿಸುವ ಕಾನೂನನ್ನ ತಕ್ಷಣವೇ ಜಾರಿಗೆ ತರಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಕೆಜೆ ಹಳ್ಳಿ ಮತ್ತು ಡಿಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಂತ ಮುಸಲ್ಮಾನ ಮುಖಂಡರ ಹಿಂದೆ 3,000 ಜನ ವ್ಯವಸ್ಥಿತವಾಗಿ ಹೇಗ್ ಬಂದ್ರು, ಅವರ ಕೈಗೆ ಪೆಟ್ರೋಲ್ ಹೇಗೆ ಬಂತು, ಅವರ ಕೈಗೆ ಕಲ್ಲುಗಳು ಹೇಗೆ ಬಂತು, ಅವರ ಕೈಗೆ ದಂಡಗಳು ಹೇಗೆ ಬಂದವು, ಪೊಲೀಸ್ ಸ್ಟೇಷನನ್ನು ಅಟ್ಯಾಕ್ ಮಾಡುವಂಥ ಧೈರ್ಯ ಅವರಿಗೆ ಬರುತ್ತೆ ಅಂತಂದರೆ ಇದಕ್ಕೆ ಬಹಳ ಮುಖಂಡರ ಕುಮ್ಮಕ್ಕಿದೆ. ಮತ್ತು ಇದೊಂದು ಎಸ್ ಡಿ ಪಿ ಐ ಮತ್ತು ಕಾಂಗ್ರೆಸ್ಸಿನ ಮಧ್ಯ ಅವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಡೆಯುತ್ತಿರುವಂಥ ಮೇಲಾಟ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಈ ಘಟನೆ ಇವತ್ತು ಮಂಗಳೂರಿನ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದಂಥ ಮುಂದುವರಿದ ಭಾಗ, ಈ ಘಟನೆ ಮೈಸೂರಿನ ತನ್ವೀರ್ ಸೇಠ್ ಅವರ ಕಾಂಗ್ರೆಸ್ಸಿನ ಎಂ ಎಲ್ ಎ ತನ್ವೀರ್ ಸೇಠ್ ಅವರ ಮೇಲೆ ಅಟ್ಯಾಕ್ ಮಾಡಿದಂಥ ಮುಂದುವರಿದ ಭಾಗ, ಈ ಘಟನೆ ಪಾದರಾಯಪುರದ ಮುಂದುವರಿದ ಭಾಗ, ಈ ಘಟನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಹೇಗೆ ಎಸ್ ಡಿ ಪಿ ಐ ತನ್ನ ಹಿಡಿತ ಸಾಧಿಸಬೇಕು ಅನ್ನೋದಕ್ಕೆ ನಡೀತಾ ಇರುವಂಥ ಒಂದು ಘಟನೆಯ ಮುಂದುವರಿದ ಭಾಗ ಅನ್ನುವಂಥ ಸ್ಪಷ್ಟ ಆಗ್ತಾ ಇದೆ.